ನಮಸ್ಕಾರ, ಇಂದಿನ ಬುಲೆಟಿನ್ ನ್ಯೂಸ್ಗೆ ಸ್ವಾಗತ. ನಾನು ಸಿದ್ಧಾರ್ಥ ಸೇಡ. ಮೊದಲಿಗೆ ಹೆಡ್ಲೈನ್ಸ್. ವೀರಶೈವ ಮಹಾಸಭಾ ಕರೆದಿದ್ದ ಸಭೆಯಲ್ಲಿ ಕಾವೇರಿದ ವಾತಾವರಣ. ಚುನಾವಣೆ ನಡೆಸಲು ಸದಸ್ಯರ ಪಟ್ಟು. ಕಲಬುರಗಿ ವೀರಶೈವ ಕಲ್ಯಾಣ ಮಂಟಪದಲ್ಲಿ ನಡೆದ ಮಹಾಸಭಾ ಪದಾಧಿಕಾರಿಗಳ ಹಾಗೂ ವೀರಶೈವ ಲಿಂಗಾಯತ ಸಮಾಜದ ಪ್ರಮುಖ ಸಭೆಯಲ್ಲಿ ಘಟನೆ. ಪೊಲೀಸರು ಹಣ ಪಡೆಯುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್. ರಾಯಚೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾರು ಚಾಲಕರೊಬ್ಬರಿಂದ ಹಣ. ವಿಡಿಯೋದಲ್ಲಿ ಗಸ್ತು ತಿರುಗುತ್ತಿದ್ದವರು ಮಾನ್ವಿ ಪೊಲೀಸ್ ಠಾಣಾ ಪೊಲೀಸರು. ಭಾರೀ ಮಳೆ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಮಲಪ್ರಭಾ ನದಿ ತುಂಬಿ ಹರಿಯುತ್ತಿದ್ದು ಪ್ರವಾಹ ಪರಿಸ್ಥಿತಿ ನಿರ್ಮಾಣ. ಪ್ರವಾಹದಲ್ಲಿ ಬೈಕ್ ಸಮೇತ ಕೊಚ್ಚಿ ಹೋಗುತ್ತಿದ್ದ ಇಬ್ಬರು ಯುವಕರ ರಕ್ಷಣೆ. ಜೆಸಿಬಿ ಸಹಾಯದಿಂದ ರಕ್ಷಿಸಿದ ಗ್ರಾಮಸ್ಥರು. ಇದೀಗ ವಾರ್ತೆಗಳ ವಿವರ. ಭಾರತ ವೀರಶೈವ ಮಹಾಸಭೆಯ ಕಲಬುರಗಿ ಜಿಲ್ಲಾ ಘಟಕಕ್ಕೆ ಈ ಬಾರಿಯೂ ಅವಿರೋಧವಾಗಿ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಬೇಕು ಎಂಬ ಸಮಾಜದ ಹಿರಿಯರ ಮನವಿಗೆ ಒಪ್ಪದ ಸದಸ್ಯರು ಈ ಬಾರಿ ಚುನಾವಣೆ ನಡೆಸಲೇಬೇಕು ಎಂದು ಪಟ್ಟು ಹಿಡಿದರು. ಈ ಸಂದರ್ಭದಲ್ಲಿ ತೀವ್ರ ವಾಗ್ವಾದವೂ ನಡೆಯಿತು. ಕಲಬುರಗಿ ನಗರದ ವೀರಶಿವ ಕಲ್ಯಾಣ ಮಂಟಪದಲ್ಲಿ ಭಾನುವಾರ ಸಂಜೆ ನಡೆದ ಮಹಾಸಭಾ ಪದಾಧಿಕಾರಿಗಳು ಹಾಗೂ ವೀರಶಿವ ಲಿಂಗಾಯತ ಸಮಾಜದ ಪ್ರಮುಖ ಸಭೆ ಆರಂಭವಾಗುತ್ತಿದ್ದಂತೆ ಚುನಾವಣೆ ನಡೆಯಲೇಬೇಕೆಂದು ಬಹುತೇಕ ಸದಸ್ಯರು ಪಟ್ಟು ಹಿಡಿದರು. ಸಭೆಯಲ್ಲಿ ಮಾತನಾಡಿದ ಹಲವು ಮುಖಂಡರು, ಚುನಾವಣೆ ನಡೆಸುವುದರಿಂದ ಮನೆಗಳು ಮನಸ್ಸುಗಳು ಒಡೆಯುತ್ತವೆ, ದುಡ್ಡು ಸಾಕಷ್ಟು ಖರ್ಚಾಗುತ್ತದೆ, ಇದು ಅನಗತ್ಯ. ವೀರಶಿವ ಮಹಾಸಭಾ ಜಿಲ್ಲಾ ಘಟಕದ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳು ಯಾರಾದರೂ ಇದ್ದರೆ ವೇದಿಕೆಗೆ ಬರಬೇಕೆಂದು ಮುಖಂಡರು ಆಹ್ವಾನಿಸಿದ್ದರು. ಆದರೆ ಯಾರೊಬ್ಬರು ವೇದಿಕೆಗೆ ಬರಲಿಲ್ಲ. ಆದರೆ ಪ್ರೇಕ್ಷಕರ ಸಾಲಿನಲ್ಲಿ ಎದ್ದು ನಿಂತ ಕೆಲವರು, ಅಧ್ಯಕ್ಷರು ಹಾಗೂ ಸದಸ್ಯರನ್ನ ಚುನಾವಣೆಯ ಮೂಲಕವೇ ನೇಮಕ ಮಾಡಬೇಕು, ಯಾರು ಸಮಾಜದ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡುವವರು ಅವರು ಆಯ್ಕೆಯಾಗುತ್ತಾರೆ ಎಂದರು. ವೀರಶಿವ ಮಹಾಸಭಾ ಜಿಲ್ಲಾ ಘಟಕದ ಅಧ್ಯಕ್ಷ ಅರುಣಕುಮಾರ್ ಪಾಟೀಲ್ ಮಾತನಾಡಿ, ಮಹಾಸಭಾ ಯಾರಪ್ಪನ ಸ್ವತ್ತು ಅಲ್ಲ, ಈ ಹುದ್ದೆಯಲ್ಲಿ ನಾನೇ ಇನ್ನಷ್ಟು ವರ್ಷ ಮುಂದುವರಿಯಬೇಕು ಎಂಬ ಇಚ್ಛೆಯೂ ಇಲ್ಲ. ಚುನಾವಣೆ ನಡೆಯಲಿ, ನಾನು ಅಧಿಕಾರದಲ್ಲಿ ಇಲ್ಲದಿದ್ದರೂ ಸಮಾಜದ ಕೆಲಸ ಮುಂದುವರಿಸುವೆ ಎಂದರು. ಏನು ಈ ಒಂದು ಬೆಳವಣಿಗೆ ಆಗಿದೆ, ಜಾಗೃತಿ ಸಮೇತ ಎಲ್ಲರಿಗೂ ಕೂಡ ಎಲ್ಲರಿಗೂ ಅಭಿನಂದನೆ ಹೇಳ್ತೇನೆ. ಆದರೆ ನನ್ನ ಒಂದು ಮನವಿ ಅಂದರೆ, ಯಾರು ಅಧ್ಯಕ್ಷರಾಗಬೇಕು ಪದಾಧಿಕಾರಿಗಳಾಗಬೇಕು, ನನ್ನ ಮನವಿ ಏನಂದರೆ, ವೀರಶೈವ ಮಹಾಸಭಾ ಕಟ್ಟಿದ್ದವರು ಆನಂದ ಕುಮಾರ ಸ್ವಾಮಿಗಳು, ದಯವಿಟ್ಟು ವೀರಶೈವ ಮಹಾಸಭಾ ಸಂದರ್ಭದಲ್ಲಿ ಬಸವಣ್ಣನವರ, ರೇಣುಕಾಚಾರ್ಯರ, ಆನಂದ ಕುಮಾರ ಸ್ವಾಮಿಗಳ ಒಂದು ಫೋಟೋವನ್ನು ಬಳಸಬೇಕು. ಮಹಾಸಭೆ ಯಾವುದೇ ಒಂದು ಸರ್ಕಾರದ ಆಸ್ತಿಯನ್ನು ಯಾರಿಗಾದರೂ ಕೊಲ್ಲಲು ಕಮ್ಯುನಿಟಿ ಕೊಟ್ಟರೆ ಅವರು ಆ ಕಮ್ಯುನಿಟಿಗಳನ್ನು ಜಗತ್ತು ಎಲ್ಲರ ಟೆಪ್ಪಲ್ಲಿ ಯಾವುದೇ ಆಗಿರ್ಬೋದು, ಅವರು ಕಮ್ಯುನಿಟಿಗೆ ರಿಯಾಯಿತಿ ಕೊಡ್ತಾರೆ. ಐದೇ ಸಾವಿರ ಕಲ್ಯಾಣ ಮಂಟಪ ಸಿಗ್ತಾರೆ, ನಮ್ಮ ಕಮ್ಯುನಿಟಿ ತಾವೆಲ್ಲರೂ ಹಿರಿಯಾಗಿ ರಿಯಾಯಿತಿ 20,000 ಕಲ್ಯಾಣ ಮಂಟಪ ಕೊಡ್ತಾರೆ ಕೊಟ್ಟು ನಮ್ಮ ಸಂಬಂಧ ಮಾಡೋಣ ಅಂತ ಇಲ್ಲಾಗಲೇ ನಾವು ಮಾಡಿ ಆಗ ಮುಂದಿನ ದಿನಗಳಲ್ಲಿ ಎಲ್ಲರೂ ಸಮಾಜದ ಬಡವರಿಗೆ ಅರ್ಥ ಮಾಡುತ್ತೆ ಕೆಲಸ ಮಾಡೋಣ. ಇಲ್ಲಿ ಯಾರು ಹೊಯ್ಯ ಕಾವೇರಿ ನದಿ ಉಳಿವಿಗಾಗಿ ಈಶಾ ಫೌಂಡೇಶನ್ ಸಂಸ್ಥಾಪಕ ಸದ್ಗುರು ನೇತೃತ್ವದಲ್ಲಿ ನಡೆಯುತ್ತಿರುವ ಕಾವೇರಿ ಕೂಗು ಅಭಿಯಾನದ 4ನೇ ದಿನವಾದ ನಿನ್ನೆ ಮೈಸೂರು ಹಾಗೂ ಮಂಡ್ಯದಲ್ಲಿ ನಡೆಯಿತು. ಬಳಿಕ ಮೈಸೂರಿನಿಂದ ಬೃಹತ್ ಬೈಕ್ ರ್ಯಾಲಿಯಲ್ಲಿ ವಿದೇಶಿಗರು ಸೇರಿದಂತೆ ಕಾವೇರಿ ಉಳಿವಿಗಾಗಿ ಅನೇಕರು ಮೈಸೂರಿನಿಂದ ಮಂಡ್ಯದವರೆಗೆ ಬೈಕ್ ರ್ಯಾಲಿ ನಡೆಸಿಕೊಂಡು ಬಂದರು. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ. ಕಾವೇರಿ ಉಳಿವಿಗಾಗಿ ಈಶಾ ಫೌಂಡೇಶನ್ ಸಂಸ್ಥಾಪಕ ಸದ್ಗುರು ನಡೆಸುತ್ತಿರುವ ಕಾವೇರಿ ಕೂಗು ಅಭಿಯಾನ ಮಂಡ್ಯ ಹಾಗೂ ಮೈಸೂರಿನಲ್ಲಿ ವಿದೇಶಿಗರು, ರೈತರು ಹಾಗೂ ಕಾವೇರಿ ನದಿ ಹೋರಾಟಗಾರರ ಸಮ್ಮುಖದಲ್ಲಿ ನಡೆಯಿತು. ಮೈಸೂರಿನಲ್ಲಿ ಆರಂಭವಾದ ಬೈಕ್ ರ್ಯಾಲಿಗೆ ಮೈಸೂರು ರಾಜವಂಶಸ್ಥ ಯದುವೀರ್ ಚಾಲನೆ ನೀಡಿದರು. ಬಳಿಕ ಮಂಡ್ಯ ನಗರದ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ ಕಾವೇರಿ ಕೂಗು ಸಾರ್ವಜನಿಕರ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ ಜಗದ್ಗುರು ಹಾಗೂ ರಾಜವಂಶದ ವಂಶಸ್ಥ ಯದುವೀರ ಅವರ ಜೊತೆ ಮಂಡ್ಯ ಸಂಸದೆ ಸುಮಲತಾ ಅಂಬರೀಶ್, ಕಾವೇರಿ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಡಾಕ್ಟರ್ ಜಿ ಮಾದೇಗೌಡ, ಮಂಡ್ಯ ಡಿಸಿ ಡಾಕ್ಟರ್ ವೆಂಕಟೇಶ್, ಅಭಿಯಾನದ ರಾಯಭಾರಿ ನಟಿ ಹರಿಪ್ರಿಯಾ ಹಾಗೂ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಕಾವೇರಿ ಕೂಗು ಅಭಿಯಾನದ ಉದ್ದೇಶವನ್ನು ಮಂಡ್ಯ ಜನತೆಗೆ ತಿಳಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮಂಡ್ಯ ಸಂಸದೆ ಸುಮಲತಾ ಅಂಬರೀಶ್ ಮಾತನಾಡಿ, ಮಂಡ್ಯ ಜನತೆ ಕಾವೇರಿ ಕೂಗಿಗೆ ಸಂಪೂರ್ಣ ಬೆಂಬಲ ನೀಡಬೇಕು, ರೈತರ ಜೀವನ ಹಸನು ಆಗಲು ಉದ್ದೇಶದಿಂದ ಈ ಅಭಿಯಾನದ ಜೊತೆ ನಾವೆಲ್ಲರೂ ನಮ್ಮ ಅನ್ನದಾತರ ಯೋಗಕ್ಷೇಮ ರಕ್ಷಿಸಲು ಕೈಜೋಡಿಸಿದ್ದರೆ ಮುಂದಿನ ದಿನಗಳಲ್ಲಿ ಅನ್ನ ನೀರು ಎರಡೂ ಇರುವುದಿಲ್ಲ ಎಂದರು. ಇನ್ನು ಅಭಿಯಾನದ ರಾಯಭಾರಿ ಹಾಗೂ ನಟಿ ಹರಿಪ್ರಿಯಾ ಮಾತನಾಡಿ, ಹಿಂದೆ ಈ ಬಗ್ಗೆ ಹಲವು ಪ್ರಯತ್ನಗಳು ನಡೆದರೂ ಇಂತಹ ಬೃಹತ್ ಪ್ರಮಾಣದಲ್ಲಿ ಮುಟ್ಟಿರಲಿಲ್ಲ.
ಬಹುತೇಕ ಕನ್ನಡದ ಕವಿಗಳು ಪ್ರಧಾನವಾಗಿ ಪ್ರಕೃತಿಯ ಬಗ್ಗೆ ಕಾವ್ಯ ರಚಿಸಿದ್ದು, ಈ ಮೂಲಕ ಹಿಂದೆ ನಮಗೆ ನೈಸರ್ಗಿಕ ಮೂಲತ್ವಗಳ ಬಗ್ಗೆ ಇದ್ದ ಪೂಜ್ಯತೆಯನ್ನು ಸಾರಿದ್ದಾರೆಂದು ಹೇಳಿದರು. ಒಟ್ಟಾರೆ ಕಾವೇರಿ ಕೂಗು ಅಭಿಯಾನದಿಂದ ಕಾವೇರಿ ಕೊಳ್ಳದ ರೈತರು ಮತ್ತಷ್ಟು ಜಾಗೃತರಾಗಿ ನದಿ ಹಾಗೂ ಅಣೆಕಟ್ಟು ಉಳಿವಿಗಾಗಿ ಪಣತೊಡಲಿ ಎಂಬುದೇ ನಮ್ಮ ಆಶಯ. ಕಣಕ್ಕಿಳಿದು ಕೆಲಸ ಮಾಡುವ ಸಮಯ ಈಗ ಬಂದಿದೆ. ಕಾವೇರಿ ಕೂಗು ಈ ಕೆಲಸ ಮಾಡುವ ಮಾದರಿ ಮತ್ತು ಸದ್ಗುರುಗಳ ಮಾರ್ಗದರ್ಶನ. ಕಾವೇರಿ ಕೊಳ್ಳ ಕಾವೇರಿ ಬೇಸಿನ್ ಪ್ರದೇಶದಲ್ಲಿ ಕಳೆದ ಕೆಲವೇ ದಶಕಗಳಲ್ಲಿ 87% ಹಸಿರು ಹೊದಿಕೆ ಮರಗಳ ಕವರ್ ನಾಶವಾಗಿ ಹೋಗಿದೆ. ಇದರ ದುಷ್ಪರಿಣಾಮವಾಗಿ ನಮ್ಮ ಜೀವನದಲ್ಲಿ ಕಾವೇರಿ 40%-ಕ್ಕೂ ಹೆಚ್ಚು ಬತ್ತಿ ಹೋಗಿದ್ದಾಳೆ. ತಾಯಿ ಕಾವೇರಿ ಮತ್ತೆ ಮೊದಲಿನಂತೆ ಮೈದಾಳಿ ತುಂಬಿ ಹರಿಯಲಿಕ್ಕೆ ಕಾವೇರಿ ಕೊಳ್ಳ ಪ್ರದೇಶದ 1/3 ಭಾಗದಲ್ಲಿ ಹಸಿರು ಹೊದಿಕೆ ಮರಗಳನ್ನು ಪುನಃ ಬೆಳೆಸಬೇಕಿವೆ. ಈ ಮರಗಳ ಹೊದಿಕೆಗೆ 242 ಕೋಟಿ ಮರಗಳನ್ನು ಮುಂದಿನ 12 ವರ್ಷದಲ್ಲಿ ಬೆಳೆಸಬೇಕು. ಹೀಗೆ ಮಾಡಿದಾಗ ಅಷ್ಟು ಮರಗಳ ಬೇರಿನ ಹೆಣಿಕೆಯಿಂದ ಮಳೆಯಲ್ಲಿ ಬಿದ್ದ ನೀರು ಓಡಿ ಹರಿದು ಹೋಗುವ ಬದಲು 9-12 ಲಕ್ಷ ಪ್ರಣಾಮಗಳು. ತಂದೆ ಸಮಾನರಾದಂತ ಶ್ರೀ ಜಿ ಮಾದೇಗೌಡರಿಗೆ, ರಾಜವಂಶಸ್ಥರು ಶ್ರೀ ಯದುವೀರವರಿಗೆ, ಎಲ್ಲ ಗಣ್ಯರಿಗೆ, ಹಿರಿಯರಿಗೆ ನನ್ನ ವಂದನೆಗಳು. ನನ್ನ ಪ್ರೀತಿಯ ನನ್ನ ಸ್ವಾಭಿಮಾನಿ ಮಂಡ್ಯದ ಜನತೆಗೆ ನನ್ನ ಪ್ರೀತಿಯ ನಮಸ್ಕಾರ. ಮಂಡ್ಯದ ಮಣ್ಣಲ್ಲಿ ಅದೇನು ಸ್ಪೆಷಾಲಿಟಿನೋ ಏನೋ ಗೊತ್ತಿಲ್ಲ, ಇಡೀ ಭಾರತ ದೇಶ, ಇಡೀ ಇಂಡಿಯಾದಲ್ಲೇ ಮಾತಾಡೋ ಹಾಗೆ ಪ್ರತಿ ವಿಷಯದಲ್ಲೂ ನಾವು ಮಾಡ್ತೀವಿ, ಮಾಡಿ ತೋರಿಸ್ತೀವಿ. ಅದನ್ನ ನೀವು ಎಷ್ಟು ಬಾರಿ ರುಜು ಮಾಡಿದ್ದೀರಾ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ವಿಷಯದಲ್ಲೂ ಮಂಡ್ಯ ಅಂದರೆ ಅದು ಸ್ಪೆಷಲ್. ಮಂಡ್ಯ ನಮಗೆ ಇಸ್ ಆಲ್ವೇಸ್ 1 ಇನ್ ಇಂಡಿಯಾ ಇರಬೇಕು ಅಂತ ನನ್ನ ಆಸೆ ಪ್ರತಿಯೊಂದು ವಿಷಯದಲ್ಲಿ. ಫಾರ್ ಎಕ್ಸಾಂಪಲ್, ನೀವೆಲ್ಲ ಆಶೀರ್ವಾದ 242 ಕೋಟಿ ಸಸಿ ಬೆಳೆಸಬೇಕು. ಇದು ಯಾರೋ ಒಬ್ಬರು ಮಾತ್ರ ಮಾಡ್ಲಿಕ್ಕೆ ಆಗಲ್ಲ. ಇದರಿಂದ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಈಗ 5,000-10,000 ವ್ಯವಸಾಯ ರೈತರಿಗೆ ಈ ಮರ ಸಸಿ ಬೆಳೆಸೋದು, ಯಾವ ಸಸಿ ಬೆಳೆಸಬೇಕು, ಹೇಗೆ ಬೆಳೆಸಬೇಕು, ಅದು ಆರೋಗ್ಯಕರವಾದ ಸಸಿ ಹೇಗೆ ಬೆಳೆಸೋದು, ಈ ವಿಜ್ಞಾನ ಹೇಳ್ಕೊಡ್ಲಿಕ್ಕೆ ನಾವು ಈಗ ಪ್ರಯತ್ನ ಮಾಡ್ತಾ ಇದೀವಿ. ಇದೇ ನೀವು ಒಂದು ಬಿಸ್ನೆಸ್ ಆಗಿ ಮಾಡ್ಕೋಬಹುದು. ಸಸಿ ಬೆಳೆಸೋದೇ ಒಂದು ದೊಡ್ಡ ಬಿಸ್ನೆಸ್ ಆಗಿ ಮಾಡ್ಕೋಬಹುದು. ಆದ್ರೆ ಈ ಸಸಿ, ರೈತ ಬೆಳೆಸಿದ ಸಸಿನ ನಾವು ಮತ್ತೆ ಖರೀದಿ ಮಾಡಬೇಕು ಅಂದ್ರೆ ಅದಕ್ಕೆ ನಮ್ಮ ಹತ್ರ ಹಣ ಬೇಕು. ಅದಕ್ಕಾಗಿ 42 ರೂಪಾಯಿ ಕ್ಯಾಂಪೇನ್ ನಡೀತಾ ಇದೆ. ನೀವೆಲ್ಲರೂ ಇದ್ರಲ್ಲಿ ಭಾಗವಹಿಸಬೇಕು ಅಂತ ನಾನು ಕೇಳ್ಬೋದು. ಕನ್ನಡ ಪಾಸ್. ದಾವಣಗೆರೆ ಜಿಲ್ಲೆಯಲ್ಲಿ ಜೋರಾಗಿ ಸುರಿದ ಮಳೆಯಿಂದಾಗಿ ಹಳೆಯ ಆಲದ ಮರ ಪುರಾತನ ಗುಡಿಯ ಮೇಲೆ ಬಿದ್ದು ದೇಗುಲದ ಮೇಲ್ಛಾವಣಿಗೆ ಧಕ್ಕೆಯಾದ ಘಟನೆ ತಾಲೂಕಿನ ಅಣಜಿ ಗ್ರಾಮ ಹೊರವಲಯದ ಕೆರೆ ಏರಿಯ ಮೇಲೆ ಸಂಭವಿಸಿದೆ. ದಾವಣಗೆರೆ ತಾಲೂಕಿನ ಅಣಜಿ ಗ್ರಾಮಕ್ಕೆ ಹೊಂದಿಕೊಂಡಿರುವ 2-3 ಶತಮಾನಗಳಷ್ಟು ಹಳೆಯದಾದ ಕೆರೆ ಹೊನ್ನಮ್ಮದೇವಿ ದೇವಸ್ಥಾನದ ಮೇಲೆ ದೈತ್ಯ ಆಲದ ಮರ ಉರುಳಿ ಬಿದ್ದಿದೆ. ಅಣಜಿ ಕೆರೆಯ ಕೆರೆ ಮೊನ್ನಮ್ಮದೇವಿ ಪ್ರಸಾದವಾಗಿದ್ದು ಇಲ್ಲಿ ನಡೆಯುವ ಜಾತ್ರೆಗೆ 1,000+ ಮಂದಿ ಸೇರುತ್ತಾರೆ. ಒಂದು ಭಾಗದಲ್ಲಿ ಕೆರೆ ಇದ್ದರೆ ಮತ್ತೊಂದು ಭಾಗದಲ್ಲಿ ಗುಡಿ ಇದೆ. ಸುಮಾರು 130 ವರ್ಷಗಳ ಇತಿಹಾಸ ಇರುವ ಬೆಳೆದು ನಿಂತಿದ್ದ ಆಲದ ಮರ ದೇಗುಲಕ್ಕೆ ಮತ್ತಷ್ಟು ಕಳೆ ತಂದಿತ್ತು. ದೈತ್ಯ ಆಲದ ಮರ ಸತತ ಮಳೆಯಿಂದಾಗಿ ಹಾಗೂ ಹಳೆಯ ಮರವಾಗಿದ್ದರಿಂದ ಒಳಗೊಳಗೆ ನೀರು ಹರಿಯಲು ಜೋರಾಗಿತ್ತು. ಅಲ್ಲದೆ ಈ ಮರದ ಮಧ್ಯೆ ಪೊಟರುಗಳಲ್ಲಿ ನೀರು ನಿಂತು ಬೇರುಗಳು ಹಾಳಾಗಿದ್ದವು. ಹೀಗಾಗಿ ಗಾಳಿ ಬೀಸಿದಾಗ ಮರ ವಾಲುತ್ತಲೇ ಇತ್ತು.
ರಾಯಚೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾರು ಚಾಲಕರೊಬ್ಬರಿಂದ ಪೊಲೀಸರು ಹಣ ಪಡೆಯುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಈಗ ಅದಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಣ ವಸೂಲಿ ಮಾಡಿದ ಪೊಲೀಸರನ್ನ ಅಮಾನತು ಮಾಡಿದ್ದಾರೆ. ವಿಡಿಯೋದಲ್ಲಿ ಗಸ್ತು ತಿರುಗುತ್ತಿದ್ದವರು ಮಾನ್ವಿ ಪೊಲೀಸ್ ಠಾಣಾ ಪೊಲೀಸರು ಎನ್ನಲಾಗಿದೆ. ಸಾರ್ವಜನಿಕರಿಂದ ಹಣ ಬೇಕುತ್ತಿದ್ದ ಪೊಲೀಸರಿಂದ ಕರ್ತವ್ಯದಿಂದ ಅಮಾನತುಗೊಳಿಸಿ ಆದೇಶ ಹೊರಡಿಸಲಾಗಿದೆ. ಅಲ್ಲದೆ ಕೃತ್ಯದಲ್ಲಿ ಪಾಲುದಾರರಾಗಿದ್ದ ಹೋಂಗಾರ್ಡ್ಗಳ ವಿರುದ್ದ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಗೃಹ ರಕ್ಷಕ ದಳದ ಕಮಾಂಡೆಂಟ್ಗೆ ವರದಿ ನೀಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಗಣೇಶ ವಿಸರ್ಜನೆ ಮತ್ತು ಮೊಹರಂ ಹಬ್ಬದ ಪ್ರಯುಕ್ತ ಅಫ್ಜಲ್ಪುರ್ ಸಿಪಿಐ ಮಹಾಂತೇಶ್ ಪಾಟೀಲ್ ನೇತೃತ್ವದಲ್ಲಿ ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭವಾಗಿ ನಗರದ ಪ್ರಮುಖ ಬೀದಿಗಳ ಮುಖಾಂತರ ರೂಟ್ ಮಾರ್ಚ್ ನಡೆಸಲಾಯಿತು. ಗಣೇಶ ವಿಸರ್ಜನೆಯ ದಿನದಂದು ಮೂರ್ತಿಗಳ ವಿಸರ್ಜನೆ ನಡೆಯುವುದರಿಂದ ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ಎಚ್ಚರಿಕೆ ವಹಿಸಲು ಪೊಲೀಸ್ ಇಲಾಖೆ ಕ್ಷಿಪ್ರ ಕಾರ್ಯಾಚರಣೆಯೊಂದಿಗೆ ಶಸ್ತ್ರ ಸಜ್ಜಿತರಾಗಿ ರವಿವಾರ ಸುಮಾರು 3 ಗಂಟೆಗಳ ಕಾಲ ಬಿರುಸಿನಿಂದ ಪಥ ಸಂಚಲನ ನಡೆಸುವ ಮೂಲಕ ಬಂದೋಬಸ್ತ್ ಯಾವ ಮಟ್ಟದಲ್ಲಿರುತ್ತದೆ ಎಂಬುದನ್ನು ಸಂದೇಶ ರವಾನಿಸಿದ್ದಾರೆ. ಈ ಸಂದರ್ಭದಲ್ಲಿ ಅಫಸಲ್ಪುರ್ ಪಿಎಸ್ಐ ಮಂಜುನಾಥ್ ಹುಗಾರ್, ರೇವೂರ್ ಬಿ ಠಾಣೆಯ ಪಿಎಸ್ಐ ಮಲ್ಲಣ್ಣ ಯಲಗೋಡ್, ಗಣಗಾಪುರ್ ಪಿಎಸ್ಐ ನಾಗರತ್ನ, ಪ್ರೊಬೇಷನರಿ ಪಿಎಸ್ಐ ಜಗದೀಶ್ ನಾಯಕ್ ಸೇರಿದಂತೆ 3 ಠಾಣೆಯ 65 ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಗಣಪತಿ ವಿಸರ್ಜನೆಗೆ ತೆರಳಿದ ವ್ಯಕ್ತಿಯೋರ್ವ ನೀರು ಪಾಲಾದ ದುರ್ಘಟನೆ ರವಿವಾರ ರಾತ್ರಿಯಂದು ಗೋಕಾಕ್ನಲ್ಲಿ ನಡೆದಿದೆ. ಗೋಕಾಕ್ ಸಮೀಪದ ಗೋಕಾಕ್ ಪಾಲ್ಸಿನ್ ಚೌಕಿ ನಿವಾಸಿ ಸಂಕಮೇಶ್ ಗಣಪತಿ ನಾಯಕ್ 42 ವರ್ಷದ ವ್ಯಕ್ತಿ ಗಣಪತಿ ವಿಸರ್ಜನೆಗೆ ತೆರಳಿ ನೀರಿಳಿದ ಸಂದರ್ಭದಲ್ಲಿ ಕಾಲು ಜಾರಿ ನೀರು ಪಾಲಾಗಿದ್ದಾನೆ. ಈ ಘಟನೆ ಕುರಿತು ಗೋಕಾಕ್ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಶ್ವರಪ್ಪನವರು ಹಿರಿಯರು ಉದ್ದಟತನದ ಹೇಳಿಕೆ ನೀಡುವವರಲ್ಲ. ಮಾಧ್ಯಮದವರು ಎಡವಿದ ವ್ಯಕ್ತಿಗಳನ್ನ ಮೇಲಕ್ಕೆ ಎತ್ತಿ ಅವರ ಮನಸ್ಸನ್ನ ಪರಿವರ್ತನೆ ಮಾಡಬೇಕು ಎಂದು ಶಾಸಕ ಎಂಪಿ ರೇಣುಕಾಚಾರ್ಯ ದಾವಣಗೆರೆಯಲ್ಲಿ ಸಲಹೆ ನೀಡಿದರು. ಸಂತೋಷ್ ಹೆಗಡೆ ವಿಕೃತ ಮನಸ್ಸಿನ ವ್ಯಕ್ತಿ, ಯಡಿಯೂರಪ್ಪನವರ ಮೇಲೆ ದುರುದ್ದೇಶದಿಂದ ಕೇಸ್ ಹಾಕಿ ಜೈಲಿಗೆ ಹೋಗುವಂತೆ ಮಾಡಿದರು. ಯಡಿಯೂರಪ್ಪ ಭ್ರಷ್ಟಾಚಾರ ಮಾಡಲಿಲ್ಲ, ಲೂಟಿ ಮಾಡಲಿಲ್ಲ, ರಾಜಕೀಯ ಷಡ್ಯಂತ್ರದಿಂದ ಜೈಲಿಗೆ ಹೋದರು, ರೇಣುಕಾಚಾರ್ಯರು ಹೇಳಿದರು. ಸಿಎಂ ರಾಜಕೀಯ ಕಾರ್ಯದರ್ಶಿ ರಾಜಕಾರಣಿಗಳ ಹೇಳಿಕೆಗಳಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿರಬಹುದು, ಅದನ್ನು ವೈಭವೀಕರಿಸಬಾರದು. ಈಶ್ವರಪ್ಪನವರು ಹಿರಿಯರು ಉದ್ದಟತನದ ಹೇಳಿಕೆ ನೀಡುವವರಲ್ಲ. ಮಾಧ್ಯಮದವರು ಎಡವಿದ ವ್ಯಕ್ತಿಗಳನ್ನು ಮೇಲಕ್ಕೆ ಎತ್ತಿ ಅವರ ಮನಸ್ಸನ್ನು ಪರಿವರ್ತನೆ ಮಾಡಬೇಕೆಂದು ಶಾಸಕ ಎಂಪಿ ರೇಣುಕಾಚಾರ್ಯ ದಾವಣಗೆರೆಯಲ್ಲಿ ಸಲಹೆ ನೀಡಿದರು. ಖಂಡಿತ ಆ ರೀತಿಯಿಲ್ಲ. ದಯಮಾಡಿ ಮಾಧ್ಯಮ ಸ್ಥಳದಲ್ಲಿ ವಿನಂತಿ ಮಾಡಿದ್ದೀನಿ, ಈ ಹೇಳಿಕೆಗಳನ್ನು ವೈಭವೀಕರಿಸ್ತಾ ಹೋದರೆ ಜನರಿಗೆ ರಾಜಕಾರಣಿಗಳ ಬಗ್ಗೆ ನಂಬಿಕೆ ವಿಶ್ವಾಸ ಕಡಿಮೆ ಆಗುತ್ತೆ. ಮಾಧ್ಯಮದ ಸ್ನೇಹಿತರು ಯಾರ್ದಾದ್ರೂ ಯಾರೇ ವ್ಯಕ್ತಿಗಳಿರಲಿ, ಆ ಪಾರ್ಟಿ ಈ ಪಾರ್ಟಿ ಅಂತ ಹೇಳಲ್ಲ, ನಡೆಯುವ ಮನುಷ್ಯ ಎಡುತ್ತಾನೆ. ಇವತ್ತೇನು ಕಾಂಗ್ರೆಸ್ಸಿನ ರಾಷ್ಟ್ರೀಯ ನಾಯಕರು ಸೋನಿಯಾ ಗಾಂಧಿ ಇರ್ಬೋದು, ರಾಷ್ಟ್ರೀಯ ನಾಯಕರಿರ್ಬೋದು, ರಾಜ್ಯದ ಮುಖಂಡರುಗಳು ಸಿದ್ದರಾಮಯ್ಯನವರು ಸೇರಿದಂತೆ ಯಡಿಯೂರಪ್ಪ ಜೈಲಿಗೆ ಹೋಯ್ತ, ಯಡಿಯೂರಪ್ಪ ಜೈಲಿಗೆ ಹೋಯ್ತ ಅಂತ ಹೇಳ್ತಿರ್ಲ. ನಾನು ಕೇಳಕ್ಕೆ ಇಚ್ಛೆ ಪಡೆಯ ಸನ್ಮಾನ ಸಿದ್ದರಾಮಯ್ಯನವರೇ, ಯಡಿಯೂರಪ್ಪ ಯಾಕೆ ಜೈಲಿಗೆ ಹೋದ್ರು? ಯಾವ ರಾಜ್ಯಪಾಲರು, ಹಂಸರಾಜ್, ಹಂಸರಾಜ್ ಅಲ್ಲ ಧ್ವಂಸರಾಜ್, ಈ ರಾಜ್ಯದಲ್ಲಿ ರಾಜ್ಯಪಾಲರಾಗಿದ್ದಿರಲ್ಲ, ರಾಜ್ಯಪಾಲರಾದಂತ ಸಂದರ್ಭ
ಉಡುಪಿಯಲ್ಲಿ ಕೋಮು ಸೌಹಾರ್ದ ವೇದಿಕೆ ಮತ್ತು ಗೌರಿ ಬಳಗದಿಂದ ಗೌರಿ ಸಂಸ್ಕರಣೆ ಮತ್ತು ಎಕೆ ಸುಬ್ಬಯ್ಯ ಅವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೆಯಿತು. ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಹಿರಿಯ ಚಿಂತಕ ಜಿ ರಾಜಶೇಖರ್, ಗೌರಿ ಲಂಕೇಶ್ ದಮನಿತರ ಪರ ಸದಾ ಧ್ವನಿ ಎತ್ತಿದವರು. ಇದೇ ಕಾರಣಕ್ಕೆ ಅವರು ತಮ್ಮ ಪ್ರಾಣ ಸಮರ್ಪಣೆ ಮಾಡಿದರು. ಒಂದು ಒಳ್ಳೆಯ ಉದ್ದೇಶ ಮತ್ತು ಮೌಲ್ಯಗಳಿಗಾಗಿ ಅವರು ಪ್ರಾಣ ಅರ್ಪಿಸಿದರು. ನಾವು ಕೂಡ ಅವರದೇ ಮೌಲ್ಯಗಳನ್ನ ಸಿದ್ಧಾಂತಗಳನ್ನ ಮುಂದುವರಿಸಿಕೊಂಡು ಹೋಗಬೇಕಾಗಿದೆ ಮತ್ತು ಅದಕ್ಕಾಗಿಯೇ ಜೀವನವನ್ನ ಸಮರ್ಪಿಸಬೇಕು ಎಂದರು. ಕಾರ್ಯಕ್ರಮದಲ್ಲಿ ಗೌರಿ ಲಂಕೇಶ್ ಮತ್ತು ಎಕೆ ಸುಬ್ಬಯ್ಯ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಬೆಳಗಾವಿ ಜಿಲ್ಲೆಯ ಅಥಣಿಯ ಸಂತ್ರಸ್ತರ ನೆರವಿಗೆ ರಾಮಕೃಷ್ಣ ಆಶ್ರಮ ಮತ್ತು ಇವೋಲ್ಟಿಂಗ್ ಸಿಸ್ಟಮ್ ನೆಟ್ವರ್ಕ್ ಇಂಡಿಯಾ ಪ್ರೈವೇಟೆಡ್ ಲಿಮಿಟೆಡ್ ಕಂಪನಿ ಇವರ ಸಂಯುಕ್ತ ಆಶ್ರಯದಲ್ಲಿ ಬೆಂಗಳೂರಿನಿಂದ ಆಗಮಿಸಿರುವ ರಾಮಕೃಷ್ಣ ಯೋಗಾಶ್ರಮ ಯೋಗೇಶ್ವರ ಸ್ವಾಮೀಜಿಗಳು ಸಂತ್ರಸ್ತರಿಗೆ ಪರಿಹಾರ ಕಿಟ್ ವಿತರಿಸಿದರು. ಪ್ರವಾಹದ ಹೊಡೆತಕ್ಕೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ 25 ಗ್ರಾಮಗಳ ಸಾವಿರಾರು ಕುಟುಂಬಗಳು ಬೀದಿಗೆ ಬಿದ್ದಿವೆ. ಮನೆ ಮಠ ಕಳೆದುಕೊಂಡು ಸಂಕಷ್ಟದಲ್ಲಿರುವ ಕುಟುಂಬಗಳ ಸಹಾಯಕ್ಕೆ ಈಗ ರಾಮಕೃಷ್ಣ ಆಶ್ರಮ ಮತ್ತು ಇವಾಲ್ಟಿಂಗ್ ಸಿಸ್ಟಮ್ ನೆಟ್ವರ್ಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮುಂದಾಗಿದೆ. ಇದೇ ವೇಳೆ ಗ್ರಾಮ ಲೆಕ್ಕಾಧಿಕಾರಿ ಎಸ್ಬಿ ತಾಲಬೌಡಿ, ಸಂಜೀವ್ ರಾಜೇಗೌಡರ್, ಮಹಾಂತೇಶ್ ರಾಜೇಗೌಡರ್ ಹಾಗೂ ಹಲವಾರು ಸ್ವಯಂ ಸೇವಕರು ಉಪಸ್ಥಿತರಿದ್ದರು. ಆತ್ಮೀಯ ಬಂಧುಗಳೇ, ಕರ್ನಾಟಕದಲ್ಲಿ ಇತಿಹಾಸದಲ್ಲಿ ಆಗದಂತಹ ಪ್ರವಾಹವನ್ನು ಈ ಬಾರಿ ನಾವು ನೋಡಿದ್ದೇವೆ. ದೇವರ ಕೃಪೆಯೋ ಎಂಬಂತೆ ಹಲವಾರು ಜನ ಸಜ್ಜನರು ಇದಕ್ಕೆ ಸ್ಪಂದಿಸಿದ್ದಾರೆ. ನಮ್ಮ ನಿಕೇತ್ ಅವರು ಹೇಳಿದಾಗೆ ಸರ್ಕಾರದ ಸ್ಪಂದನಕ್ಕಿಂತ ಹೆಚ್ಚಾಗಿ ನಮ್ಮ ವಿದ್ಯಾವಂತರ ಸಂಸ್ಥೆಗಳ ಹಲವಾರು ಧಾರ್ಮಿಕ ಮಠಗಳ ಒಂದು ಸ್ಪಂದನ ಬಹಳ ಚೆನ್ನಾಗಿ ಈ ಬಾರಿ ಎಲ್ಲರಿಗೂ ಒದಗಿ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ರಾಮಕೃಷ್ಣ ಯೋಗಾಶ್ರಮ ಬೆಂಗಳೂರು ಮತ್ತು ಇವಾಲ್ವಿಂಗ್ ನೆಟ್ವರ್ಕ್ ಸಿಸ್ಟಮ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅದರ ನಿರ್ದೇಶಕರಾದಂಥ ಶ್ರೀನಿವಾಸ್, ನಾವಿಬ್ಬರು ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನೆರೆ ಸಂತ್ರಸ್ತರಿಗೆ ಪರಿಹಾರವನ್ನು ನೀಡುವಂಥ ಕಾರ್ಯ ಮಾಡ್ತಾ ಇದ್ದೇವೆ. ಸುಮಾರು 7-8 ಹಳ್ಳಿಗಳಲ್ಲಿ ನಾವು ಗುರುತಿಸಿ ಬಹಳವಾಗಿ ನೊಂದಂಥ ಜನಗಳಿಗೆ ಈ ಒಂದು ಪರಿಹಾರ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ನಾನು ಇಲ್ಲಿ ಸಹಕರಿಸಿದಂಥ ಎಲ್ಲರಿಗೂ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಧನ ಸಹಾಯವನ್ನು ಮಾಡಿದಂತಹ ಇವಾಲ್ವಿಂಗ್ ಸಿಸ್ಟಮ್ ನೆಟ್ವರ್ಕಿನ ನಿರ್ದೇಶಕರಾದಂತಹ ಶ್ರೀ ಶ್ರೀನಿವಾಸ್ ಹಾಗೂ ಅದರ ಉನ್ನತ ಎಲ್ಲ ಅಧಿಕಾರಿಗಳಿಗೂ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ನಿಮ್ಮ ಹೆಸರು? ನಾನು ಸ್ವಾಮಿ ಯೋಗೇಶ್ವರಾನಂದ ಅಂತ, ರಾಮಕೃಷ್ಣ ಯೋಗಾಶ್ರಮದ ಅಧ್ಯಕ್ಷನಾಗಿ ಕೆಲಸ ಬೆಂಗಳೂರು. ಬೇಸಿಗೆಯಲ್ಲಿ ನೀರಿಲ್ಲದೆ ಒಣಗಿ ಹೋಗುತ್ತಿದ್ದ ಕಬ್ಬಿನ ಬೆಳೆಯನ್ನ ಕಷ್ಟಪಟ್ಟು ಉಳಿಸಿಕೊಂಡಿದ್ದ ರೈತರಿಗೆ ನೆರೆಹಾವಳಿ ದೊಡ್ಡ ಆಘಾತ ನೀಡಿದೆ. ಪ್ರಸಕ್ತ ವರ್ಷ ಸಿಹಿ ನೀಡಬೇಕಾದ ಕಬ್ಬು ಈ ಬಾರಿ ರೈತರಿಗೆ ಕಹಿಯಾಗಿದೆ. ಅದು ಎಲ್ಲಿ ಅಂತೀರಾ? ಹಾಗಾದ್ರೆ ಸ್ಟೋರಿ ವಾಚ್ ಮಾಡಿ. ಕೃಷ್ಣಾ, ದೂಧಗಂಗಾ, ವೇದಗಂಗಾ, ಘಟಪ್ರಭಾ ಮತ್ತು ಹಿರಣ್ಯಕೇಶಿ ನದಿ ಭೀಕರ ಪ್ರವಾಹದಿಂದ ಕಬ್ಬು ನೆಲಕಚ್ಚಿದೆ. 15% ಬರಗಾಲದಿಂದ ನಾಶವಾದರೆ 45% ಕಬ್ಬು ನೆರೆ ಹಾವಳಿಯಿಂದ ತುತ್ತಾಗಿದೆ. ಇದರಿಂದ ರೈತರ ಜೊತೆಗೆ ಸಕ್ಕರೆ ಕಾರ್ಖಾನೆಗಳಿಗೂ ದೊಡ್ಡ ಹೊಡೆತ ಬಿದ್ದು ಸಂಕಷ್ಟ ಎದುರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರವಾಹವು ಮನೆಗಳನ್ನು ನೆಲಸಮ ಮಾಡಿದ್ದಲ್ಲದೆ ರೈತರ ಆದಾಯದ ಮೂಲ ಕಬ್ಬು ಕಮರಿ ಹೋಗಿದೆ. ನಿಜಕ್ಕೂ ನದಿ ತೀರದ ಜನರು ಬೀದಿಗೆ ಬಿದ್ದು ವಿಲವಿಲ ಒದ್ದಾಡುವಂತಾಗಿದೆ. ಸಿಹಿ ನೀಡಬೇಕಾದ ಕಬ್ಬು ಚಿಕ್ಕೋಡಿ ರೈತರ ಬಾಳಲ್ಲಿ ಈ ಬಾರಿ ಕಹಿ ನೀಡಿದೆ. ಖರ್ಚು ಆಗಿಲ್ಲ ಮತ್ತು ರೈತರು ಕಂಗಾಲಾಗಿ ಹೋಗ್ಯಾವ ಇದ್ರಾಗ ಮತ್ತು ಸಂಪೂರ್ಣ ನಮ್ಮದು ಊರ ಎಲ್ಲ ಮುನ್ಗಡೆದಾಗ ಸೇರ್ಪಡೆ ಆಗೈತಿ. ಆದ್ರೂ ಭೀ ಈ ಕಡೆ ಪ್ಲಾಟ್ ಇಲ್ಲ, ಏನಿಲ್ಲ. ಮತ್ತು ಸರ್ಕಾರಕ್ಕೆ ನಮಗೆ ಗಮನಿಸಿದಂಥ ಕಿಶನ್ ನಮಗೆ ಸಹಾಯ ಮಾಡಬೇಕು ಮತ್ತು ನಮ್ಮ ರೈತರದ್ದು ಎಲ್ಲ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ಯಾವನೂ ಸೌಲಭ್ಯ ಇಲ್ಲ. ಚಾಟ ನೀರು ಬಂದದ ಇವತ್ತು ಈ ಸಲ ನಮಗೆ ಏನು ಮ್ಯಾಲಿಂದ ಅನುಕೂಲ ಗೌರ್ಮೆಂಟಿಂದ ಅನುಕೂಲ ಬಂದ್ರೆ ಭೀ ಏನು 10 ರೂಪಾಯಿ ಕೊಟ್ಟರು ಭೀ ನಮಗೇನು ಅನುಕೂಲ ಆಗೂಲಲ್ಲ. ನಮ್ಮ ಮನೆಯ ಬಂಡೆ ತೋಲಕ್ಕೆ 10 ರೂಪಾಯಿ ಸಲಗಿಲ್ಲ. ಆ ಪರಿಸ್ಥಿತಿ ಐತಿ ನಮ್ಮದು ಸದ್ಯ.
ಏನು ಮಾಡ್ಬೇಕು ಏನು ತಿಳೋ ಗೌರ್ಮೆಂಟ್ದವರು ಯಾರು ಅಧಿಕಾರ ಮೇಲಧಿಕಾರ ಬಂದಿಲ್ಲ, ಇಲ್ಲಿ ತಹಸೀಲ್ದಾರ್ ಬಂದರು, ಡಿ ಸಿ ಬಂದರು, ಇವ್ರು ಬಂದರು ಹೇಳಿ ಬಂದರು, ನಾವು ಎಮ್ ಎಲ್ ಎ ಬಂದರು ಅದು ಹೇಳ್ಕೋದ್ರು, ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಏನು ಮಾಡಿಲ್ಲ. ನಾವು ಬಂದಿದ್ದ ಮೊದಲು ಏನು ಶಿಫ್ಟಿಂಗ್ ಬೇಕಾಗಿದೆ, ಜಾಗ ಇಲ್ಲ ನಮ್ಗೆ ಅನ್ಕೋ. ಕಬ್ಬಿನ ಬೆಳೆ ಹೆಂಗೆ ಮಾಡೋರು? ಕಬ್ಬಿನ ಬೆಳೆ ನಮ್ಗೆ ಏನು ಕಬ್ಬಿನ ಬೆಳೆ ಕಡೋಗಿಬೇಕಾದ್ರೆ ಹಾಕಿಲ್ಲ ನಮ್ಮ ಕಡೆ ತೆಗಿಬೇಕಾದ್ರೆ ಅದನ್ನೇನು ಮಾಡಬೇಕು, ಮನೆ ಕಡ್ಕೊಂಡು ಕಡ್ಕೊಂಡು ಹೋಗೋರು. ಈಗ ದ್ವಿಚಕ್ರ ವಾಹನ ಸವಾರನೋರ್ವ ಬ್ರಿಡ್ಜ್ ಮೇಲಿಂದ ಹಾರಿ ನಿಯಂತ್ರಣ ತಪ್ಪಿ ದೊಡ್ಡ ಹಳ್ಳದಲ್ಲಿ ಬಿದ್ದು ಗಂಭೀರ ಗಾಯವಾದ ಘಟನೆ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿಯಲ್ಲಿ ನಡೆದಿದೆ. ಹರೀಶ್ ನಿಪ್ಪಾಣಿ ಪಟ್ಟಣದ ಸಂಭಾಜಿನಗರದ ನಿವಾಸಿಯಾಗಿದ್ದು ಬ್ರಿಡ್ಜ್ ಮೇಲಿಂದ ಹಾರಿ ನಿಯಂತ್ರಣ ತಪ್ಪಿ ದೊಡ್ಡ ಹಳ್ಳದಲ್ಲಿ ಬಿದ್ದು ಗಂಭೀರ ಗಾಯವಾಗಿದೆ. ಸ್ಥಳಕ್ಕೆ ಅಗ್ನಿಶಾಮಕ ದಳ, ಪೊಲೀಸರಿಂದ ಕಾರ್ಯಾಚರಣೆ ನಡೆದಿದೆ. ಹರೀಶನಿಗೆ ನಿಪ್ಪಾಣಿ ಪ್ರಥಮ ಆರೋಗ್ಯ ಕೇಂದ್ರಕ್ಕೆ ರವಾನೆ ಮಾಡಲಾಗಿದೆ. ನಿಪ್ಪಾಣಿ ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ. ಬರತ್ರಿ ಸ್ವಲ್ಪ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪೊಲೀಸ್ ಠಾಣೆಯಲ್ಲಿ ಗಣಪತಿ ಪೂಜೆ ಹಾಗೂ ಮಹಾಪ್ರಸಾದ ನೆರವೇರಿತು. ಇಲ್ಲಿ ವಿಶೇಷವೇನೆಂದರೆ ಸಂಕೇಶ್ವರ ಪೊಲೀಸ್ ಠಾಣೆಯ PSI ರಫೀಕ್ ತಹಸೀಲ್ದಾರ್ ಅವರು ಮುಸ್ಲಿಂ ಧರ್ಮದವರು ಇದ್ದರೂ ಸಹ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಕೂಡಿ ದೇಶಕ್ಕಾಗಿ ಕೈ ಜೋಡಿಸೋಣ ಎಂಬ ಒಳ್ಳೆಯ ಸಂದೇಶವನ್ನು ಗಣಪತಿ ಪೂಜೆ ಸ್ವತಃ ಕುಳಿತುಕೊಂಡು ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡುವುದರ ಮೂಲಕ ಗಣಪತಿ ಪೂಜೆಯಲ್ಲಿ ಮಗ್ನರಾಗಿದ್ದರು. ಪೂಜೆ ಆದ ನಂತರ ಸಂಕೇಶ್ವರ ಪೊಲೀಸ್ ಠಾಣೆಯ PSI ಹಾಗೂ ಪೊಲೀಸ್ ಸಿಬ್ಬಂದಿ ಜನರಿಗೆ ಮಹಾಪ್ರಸಾದ ಸ್ವೀಕರಿಸುವುದಕ್ಕೆ ಸ್ವತಃ ಮುಂದಾಗಿ ಎಲ್ಲ ಜನರ ಮನಸ್ಸು ಏಕೈಕತೆಯ ಸಂಕೇತದ ಕಡೆಗೆ ಸೆಳೆದು ಹಬ್ಬವನ್ನ ಆಚರಿಸಿದರು. तेव्हापासून दुःखी झालेले साधुवाण्याचे भार्या प्रत्येक घरी भिक्षा मागण्यासाठी फिरू लागली. साधुवाण्याची मुलगी कलावती पण घरोघरी भिक्षा मागू लागली. एक दिवशी ती कलावती भुकेने व्याकुळ झालेली असे एका ब्राह्मणाच्या घरी गेली. त्या ठिकाणी तिने सत्यनारायणाचे पूजन चाललेले पाहिले आणि तिथे बसली व सत्यनारायणाची कथा ऐकून सत्यनंतर मुख्य दुःखनिवारणासाठी प्रार्थना केली. ಪ್ರವಾಹದಲ್ಲಿ ಬೈಕ್ ಸಮೇತ ಕೊಚ್ಚಿ ಹೋಗುತ್ತಿದ್ದ ಇಬ್ಬರು ಯುವಕರನ್ನ JCB ಸಹಾಯದಿಂದ ಗ್ರಾಮಸ್ಥರು ರಕ್ಷಿಸಿದ ಘಟನೆ ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದಿದೆ. ಈ ಬಾರಿ ಮಳೆಯ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಮಲಪ್ರಭಾ ನದಿ ತುಂಬಿ ಹರಿಯುತ್ತಿದ್ದು ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕುಳಗೇರಿಯಿಂದ ಕೊಣ್ಣೂರು ಗ್ರಾಮಕ್ಕೆ ಬೈಕ್ ಮೇಲೆ ಯುವಕರು ತೆರಳುತ್ತಿದ್ದರು. ಇದೇ ವೇಳೆ ಅಲ್ಲಿಯ ಸ್ಥಳದಲ್ಲಿದ್ದ ನೀರಿಗೆ JCB ಮೂಲಕ ದಾರಿ ಮಾಡುತ್ತಿದ್ದ ಕೊಣ್ಣೂರು ಗ್ರಾಮಸ್ಥರು ಇದನ್ನ ಗಮನಿಸಿದ JCB ಮೂಲಕ ಇಬ್ಬರು ಯುವಕರನ್ನ ರಕ್ಷಿಸಿದ್ದಾರೆ. ಅಲ್ಲದೆ ನೀರಿನಿಂದ ಬೈಕ್ ಹೊರತೆಗೆದಿದ್ದಾರೆ. ನೀರಿನಲ್ಲಿ ಕೊಚ್ಚಿ ಹೋಗುತ್ತಿದ್ದ ಯುವಕರ ಪ್ರಾಣ ರಕ್ಷಿಸಿದ ಯುವಕರ ಕಾರ್ಯಕ್ಕೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದಲ್ಲಿ ಹಿಂದೂ ಮಹಾಗಣಪತಿ ಉತ್ಸವ ಸಮಿತಿಯಿಂದ ಗಣೇಶ ಮೆರವಣಿಗೆ ಶಾಂತ ರೀತಿಯಿಂದ ನಡೆಯಿತು. ಇದರ ಬಗ್ಗೆ ಒಂದು ಸ್ಮಾಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಹಿಂದೂ ಮಹಾಗಣಪತಿ ಉತ್ಸವ ಸಮಿತಿ ವತಿಯಿಂದ ನಗರದ ಬಡಿಬೇಸ ಮಸೀದಿ ಮೂಲಕ ಗಣೇಶ ಮೆರವಣಿಗೆ ಮಾಡಲು ಪೊಲೀಸರು ಅನುಮತಿ ನೀಡಲಿಲ್ಲ. ಸಂಸದ ಸಂಗಣ್ಣ ಕರಡಿ, ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ಶಾಸಕ ವೆಂಕಟರಾವ್ ನಾಡಗೌಡ ಹಾಗೂ ಇತರ ಮುಖಂಡರು ಒಪ್ಪಿಗೆ ಮೇರೆಗೆ ಮೆರವಣಿಗೆಗೆ ಪೊಲೀಸರು ಅನುಮತಿ ನೀಡಿದರು. ಬಸವ ವೃತ್ತದ ಮೂಲಕ ಗಣೇಶ ಮೆರವಣಿಗೆ ಬಡಿಬೇಸ ಮಸೀದಿ ಹತ್ತಿರ ಬಂದಾಗ ಮುಸ್ಲಿಂ ಮುಖಂಡರು ಸಿಹಿ ಹಂಚಿ ಮೆರವಣಿಗೆಗೆ ಸ್ವಾಗತಿಸಿದರು. ರಾಯಚೂರು ಜಿಲ್ಲಾ ಹೆಚ್ಚುವರಿ SP ಹರಿಬಾಬು, ಸಿಂಧನೂರು DYSP ವಿಶ್ವನಾಥ್ ಕುಲಕರ್ಣಿ, CPI ಚಂದ್ರಕಾಂತ್ ಹಾಗೂ ಮಾನ್ವಿ ಮತ್ತು ರಾಯಚೂರು ಜಿಲ್ಲೆಯ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಹಾಗೂ ಒಂದು ಮೀಸಲು ಪಡೆಯನ್ನ ಕರೆಸಲಾಗಿತ್ತು. Thank you.
ಇವಿಷ್ಟು ಈವರೆಗಿನ ಸುದ್ದಿ ಸಮಾಚಾರಗಳು. ಈಗ ನೋಡ್ತಾ ಇರಿ.